ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಬೀದರ್ನಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನಿಂದ ವಿದ್ಯಾರ್ಥಿಯೊಂದಿಗೆ ವಿಭಿನ್ನ ವಿಚಾರಗಳ ಮುಖಾಮುಖಿ. ಬೀದರ್ ಜಿಲ್ಲೆಯ ರೈತರು ಬೆಳೆದ ಬೇಳೆಕಾಳು ಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಕುರಿತಾಗಿ ವಿಚಾರ ಸಂಕಿರಣ. ಜಮಾತ್ ಇಸ್ಲಾಮಿ ಹಿಂದ್ ಬೀದರ್ ಘಟಕದಿಂದ ಪ್ರವಾದಿ ಮಾಮಾ ಪೈಗಂಬರ್ ಅವರ ಕುರಿತಾಗಿ ಸೀರತ್ ಅಭಿಯಾನ. ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ಅಂಗವಿಕಲರ ಹಿತರಕ್ಷಣಾ ಸಮಿತಿ ವತಿಯಿಂದ ವಿವಿಧ ಇಲಾಖೆಗಳ ಮುಂದೆ ಬೊಬ್ಬೆ ಚಳವಳಿ. ಬೀದರ್ ಜಿಲ್ಲೆ ಸೇರಿದಂತೆ ಕರ್ನಾಟಕದ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿರುವ ಕಿಂಗ್ ಆಫ್ ಬೀದರ್ ಚಲನಚಿತ್ರ. ಬೀದರ್ ಸಂದೇಶ ಹಿಂದಿ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕ ಕಮಲಾಕರ್ ಜೋಶಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ವಾರ್ತೆಯ ವಿವರಗಳು: ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪಕ್ಷದ ಘಟಕದಿಂದ ಬೀದರ್ ನಗರದ ಸಪ್ನಾ ಮಾಲ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳೊಂದಿಗೆ ವಿಭಿನ್ನ ವಿಚಾರಗಳ ಮುಖಾಮುಖಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರದೇಶ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸವನಗೌಡ ಬಾದಲ್ಲಿ, ಉಪಾಧ್ಯಕ್ಷರಾದ ಶಿವಕುಮಾರ್, ಜಯನಗರ ಶಾಸಕಿಯಾದ ಶ್ರೀಮತಿ ಸೌಮ್ಯರೆಡ್ಡಿ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ವಿಜಯ್ ಸಿಂಗ್ ಅವರು ದೀಪವನ್ನು ಬೆಳಗಿಸುವ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಯೊಬ್ಬ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 4.5 ವರ್ಷಗಳಿಂದ ಸ್ವಚ್ಛ ಭಾರತ ಅಭಿಯಾನ ಹಾಗೂ ಡಿಜಿಟಲ್ ಇಂಡಿಯಾ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಪ್ರಧಾನಮಂತ್ರಿಗಳು ದೇಶಕ್ಕಾಗಿ ಏನು ಮಾಡಿದ್ದಾರೆ ಹೇಳಿ ಎಂದು ಮರು ಪ್ರಶ್ನೆಯನ್ನ ಹಾಕಿ ಕಾಂಗ್ರೆಸ್ ನಾಯಕರ ಬೆವರನ್ನ ಇಳಿಸಿದರು. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪಕ್ಷದ ಘಟಕದಿಂದ ಬೀದರ್ ನಗರದ ಸಪ್ನಾ ಮಾಲ್ನ ಸಭಾಂಗಣದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳೊಂದಿಗೆ ವಿಭಿನ್ನ ವಿಚಾರಗಳ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಯೊಬ್ಬ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 4.5 ವರ್ಷಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನ, ಡಿಜಿಟಲ್ ಇಂಡಿಯಾ ಯೋಜನೆಗಳು ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. 26/11/2018 ಮುಂಬೈ ಮೇಲೆ ಉಗ್ರರು ದಾಳಿ ನಡೆದ ಮೇಲೆ ದೇಶದಲ್ಲಿ ಒಂದೇ ಒಂದು ಉಗ್ರರ ದಾಳಿ ನಡೆದಿಲ್ಲ. ಕಾಂಗ್ರೆಸ್ನ ಎಲ್ಲಾ ಪ್ರಧಾನಮಂತ್ರಿಗಳು ದೇಶಕ್ಕಾಗಿ ಏನು ಮಾಡಿದ್ದಾರೆ ಹೇಳಿ ಎಂದು ಮರು ಪ್ರಶ್ನೆಯನ್ನ ಹಾಕಿದಾಗ ಪ್ರದೇಶ ಯುವ ಕಾಂಗ್ರೆಸ್ ನಾಯಕರು ನಿಬ್ಬೆರಗಾದ್ರು. और 26/11/2008 को मुंबई में अटैक हुआ. अभी जब से मोदी जी की सरकार है तभी इंडिया में एक भी अटैक नहीं हुआ. अभी इसका उत्तर दो. ಇನ್ನೋರ್ವ ವಿದ್ಯಾರ್ಥಿಯೊಬ್ಬ ಮಾತನಾಡಿ, ಎಲ್ಪಿಜಿ ಗ್ಯಾಸ್ನ ದರ ಹೆಚ್ಚಾಗಿ 1,020 ರೂಪಾಯಿ ಆಗಿದೆ. ಸರಿ, ಎಲ್ಪಿಜಿ ಗ್ರಾಹಕರ ಖಾತೆಗೆ 500 ರೂಪಾಯಿ ಜಮೆ ಆಗುತ್ತದೆ. ಅಂದ ಮೇಲೆ ಎಲ್ಪಿಜಿ ಗ್ಯಾಸ್ ಬೆಲೆ ಎಲ್ಲಿ ಹೆಚ್ಚಾಯಿತು ಎಂದು ಮರು ಪ್ರಶ್ನೆಯನ್ನ ಹಾಕಿದ. ಪ್ರದೇಶ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಸವನಗೌಡ ಬಾದಲ್ಲಿ ಅವರು ಮಾತನಾಡಿದರು. ಹಿಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಯವರಿಗೆ ದೇಶದ ರೈತರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿ ಎಂದಿದ್ರು. ಆದರೆ ಮೋದಿಯವರು ತುಟಿಕ್ ಪಿಟಿಕ್ ಎನ್ನಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ 27 ಲಕ್ಷಕ್ಕೂ ಅಧಿಕ ರೈತರ ತಲಾ 50,000 ರೂಪಾಯಿ ಎಂದೇ 8,165 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿ ರೈತರ ಪರ ಕಾಂಗ್ರೆಸ್ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಎಂದರು. ನಾವು ಮಾಡಿದೀವಿ ಅಂತ ಹೇಳ್ತಾ ಇಲ್ಲ. ಯಾವ ಪಕ್ಷ ಏನು ಮಾಡಿದೆ ಎಂಬುದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿನಿಯರು ತಿಳ್ಕೋಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅದಕ್ಕೆ ಪ್ರಶ್ನೆ ಕೇಳಿದರು. ಈ ರೀತಿ ನಮ್ಮ ರಾಜ್ಯದಲ್ಲಿದೆ, ತಾವು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡಿರಿ, ನಾವು 50%ಷ್ಟು ಸಾಲ ನಾವು ಮನ್ನಾ ಮಾಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ ಅವರು ಬಾಯಿ ಒಂದು ಮಾತುಗಳು ಆಡಲಿಲ್ಲ. ನನ್ನಿಂದ ಸಾಲ ಮನ್ನಾ ಮಾಡೋಕೆ ಆಗಿಲ್ಲ ಅಂಥೇಳಿ ಮಾನ್ಯ ಈಗಿನ ಇವತ್ತೇನು ಈಗೂ ಇದ್ದಾರೆ ಅವರು, ನರೇಂದ್ರ ಮೋದಿ ಅವರು ಹೇಳಿದರು. ಅಂಥ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಬಂದು ಕೆಲವೇ ದಿನಗಳಲ್ಲಿ ನಿರ್ಧಾರ ಮಾಡಿದರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ನಿರ್ಧಾರ ಮಾಡಿ ಕೂಡಲೇ 50,000 ಅಂತೆ 27 ಲಕ್ಷ ಕುಟುಂಬಗಳಿಗೆ 8,165 ಕೋಟಿ ಅಷ್ಟು ಸಾಲವನ್ನು ಮನ್ನಾ ಮಾಡಿದರು. ಇದು ರೈತರ ಪರ ಇರ್ತಕ್ಕಂಥ ಕಾಜಿಯಮ್ಮ.
ಪ್ರದೇಶ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಶಿವಕುಮಾರ್ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಮನೆಗಳಿಗೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ 1947ರಲ್ಲಿ ದೇಶದ ಆರ್ಥಿಕ ಸ್ಥಿತಿ, ಆರೋಗ್ಯ ಸ್ಥಿತಿ ಎಂಬಿತ್ಯಾದಿ ವಿಷಯಗಳ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸಾಕಿ ಸೈಲಜ್ನಾಥ್, ಬೀದರ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ, ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಘವೇಂದ್ರ, ಎಐಸಿಸಿ ಸದಸ್ಯರಾದ ಆನಂದ್ ದೇವಪ್ಪ, ಕೆಪಿಸಿಸಿ ಸದಸ್ಯರಾದ ಅಮೃತರಾವ್ ಚಿಮ್ಕೋಡಿ ಅವರು ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಹಾಗೆ ನಾವೆಲ್ಲರೂ ಕೂಡ ಇಂದು ಬೀದರ್ ಜಿಲ್ಲೆಯಿಂದ ಎಲ್ಲ ಅತಿಥಿಗಳಿಂದ ಭಾವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸೋಣ. ದಯವಿಟ್ಟೆಲ್ಲರೂ ಗೆದ್ದಿದ್ದವರಿಗೆ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸೋಣ. ಎಡಿಷನ್ ಮಾಡೋಣ. ನಮ್ಮಲ್ಲಿ ಇರ್ತಕ್ಕಂಥ ನಾಯಕರು, ಖ್ಯಾತ ಚಲನಚಿತ್ರ ನಟರು, ಜೊತೆ ಕೇಂದ್ರ ಮಾಜಿ ಸಚಿವರು, ರೈಲ್ವೆಯಲ್ಲಿ ಅಂಬರೀಷ್ ಅವರು ಮತ್ತು ನಡೆ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡಿ ಒಂದು 2 ನಿಮಿಷ ಆತ್ಮ ಶಾಂತಿ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಆದ ಭಗವಂತನಲ್ಲಿ ಆತ್ಮ ಶಾಂತಿ ಪ್ರಾರ್ಥಿಸೋಣ. ಧನ್ಯವಾದ. ಇದೀಗ ವಿದ್ಯಾರ್ಥಿ ಬಿಗ್ ಟೈಮ್ ಗೋಲ್ಡ್ ಬೇಕ ಕಾಂಗ್ರೆಸ್ ಪಾರ್ಟಿ, ಲಿಟಿಲ್ ಟೈಮ್ ಗೋಲ್ಡ್ ಬೇಕ ಬಿಜೆಪಿ ಅಂಡ್ ಸಂಘ ಪರಿವಾರ ಸರ್ಕಾರ. ವಾಟ್ ಕಾಂಗ್ರೆಸ್ ಪಾರ್ಟಿ ರೀಡ್ ಫಾರ್ ದ ಇಂಡಿಯಾ? ನರೇಂದ್ರ ಮೋದಿ ಇಟ್ ಸರ್ಜಿಕಲ್ ಸ್ಟ್ರೈಕ್ಸ್, ನರೇಂದ್ರ ಮೋದಿ ವಾಟ್ ಸೋ ಮೆನಿ ಡಿಜಿಟಲ್ ಇಂಡಿಯಾ, ನರೇಂದ್ರ ಮೋದಿ ಇಸ್ ಆರ್ಗನೈಸ್ಡ್ ವಾಟ್ ಇಸ್ ದಟ್ ಅಹಮದಾಬಾದ್ ಬಾಂಬೆ ಬುಲೆಟ್ ರೈಡ್, ಅಹಮದಾಬಾದ್ ಬುಲೆಟ್ ರೈಡ್ ನರೇಂದ್ರ ಮೋದಿ ಏನಿದೆ, ಎನಿಥಿಂಗ್ ಇಸ್ ಸೇಡ್? ಎಸ್ ಬ್ರದರ್, ಒನ್ಲಿ 10 ಥಿಂಗ್ಸ್ ಐ ವಾಂಟ್ ಟು ಟೆಲ್ ಯು ನೋ, ಗೋ ಆನ್ ಸರ್ಚ್ ಇನ್ ಯುವರ್ ಸೆಲ್ ಫೋನ್ಸ್, go on search by the Google or some search engine, what is the literacy rate when we got independence? Go on search. I am not telling anything. Go to your mane ke hogo aaram se baitho and go on search what is the health condition of India in 1947. What is the literacy of India in 1947? What is the economic status of India in 1947? What is the democracy of India in 1947? Like that, go on search. ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಾರ್ಯಾಲಯ ಬೆಂಗಳೂರು, ಕೃಷಿ ಇಲಾಖೆ ಬೀದರ್, ಬಾಪು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮತ್ತು ಕೃಷಿ ಉತ್ಪಾದಕ ರೈತರ ಫಾರ್ಮರ್ಸ್ ಪ್ರೊಡ್ಯೂಸರ್ ಸಂಸ್ಥೆ ಬೀದರ್ ಇವರ ಸಹಯೋಜನೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಲೀಡ್ ಬ್ಯಾಂಕ್ ಬೀದರ್ ನಗರದ ಸಭಾಂಗಣದಲ್ಲಿ ಕೃಷಿ ಉತ್ಪಾದಕರ ರೈತರ ಸಂಸ್ಥೆಗಳ ನಿರ್ದೇಶಕ ಮಂಡಳಿ, ಪ್ರಗತಿಪರ ರೈತರು ಮತ್ತು ಎಫ್ಪಿಒ ಸದಸ್ಯ ರೈತರ ವಿಚಾರಣ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಬಾಲಪ್ಪ ಎಂ ಕಂಬತಗಿ ಅವರು ಮಾತನಾಡಿದರು. ಎಫ್ಪಿಒಗಳ ಮುಖಾಂತರವಾಗಿ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಸುಸ್ಥಿರ ಕೃಷಿಗಾಗಿ ಮತ್ತು ರೈತರ ಆದಾಯ ಹೆಚ್ಚಳವಾಗುವಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೆಲಸ ಮಾಡಬೇಕು ಎಂದು ಹೇಳಿದರು. ದಿವ್ಯ ಸಂಸ್ಥೆ ಪತಂಜಲಿಯ ನಿರ್ದೇಶಕರಾದ ದೋಂಡಿರಾಮ್ ಚಾಂದೆ ಅವರು ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ಸಾವಯವ ಕೃಷಿ ಕೈಗೊಂಡುವಾಗ ಎಲ್ಲರಿಗೂ ಪೌಷ್ಟಿಕ ಆಹಾರ ದೊರಕುವುದು, ಈ ನಿಟ್ಟಿನಲ್ಲಿ ರೈತರ ಸಾವಯವ ಕೃಷಿ ಉತ್ಪನ್ನಗಳಿಗೆ ತಮ್ಮ ಸಂಸ್ಥೆ ಮುಖಾಂತರವಾಗಿ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ಎಂದು ತಿಳಿಸಿದರು. ನಾವು ಒಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಮತ್ತು ಕ್ಷೇತ್ರೀಯ ಕಾರ್ಯಾಲಯ ಬೆಂಗಳೂರು ಮತ್ತು ಕೃಷಿ ಇಲಾಖೆ ಬೀದರು ಮತ್ತು ರೋಟರಿ ಕ್ಲಬ್ಬು ಆಮೇಲೆ ಲೀಡ್ ಬ್ಯಾಂಕು ಇವರ ಒಂದು ಸಹಯೋಗದಲ್ಲಿ ಬಾಪೂಜಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಕೂಡ ಇದರ ಒಂದು ಸಹಯೋಗ ಮಾಡಿದ್ದಾರೆ. ಇವರ ಒಂದು ಸಹಯೋಗದಲ್ಲಿ ಇವತ್ತು ರೈತರ ಆದಾಯವನ್ನು ಹೇಗೆ ಹೆಚ್ಚಳ ಮಾಡಬೇಕು ಮತ್ತು ಬೇಳೆಕಾಳುಗಳ ಧಾನ್ಯಗಳ ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಮತ್ತು ಮಾರುಕಟ್ಟೆ ಕುರಿತು ವಿಚಾರ ಸಂಕಿರಣವನ್ನು ಇವತ್ತು ನಾವು ನಮ್ಮ ಒಂದು ಮೀಟಿಂಗ್ ಹಾಲ್ನಲ್ಲಿ ಏರ್ಪಡಿಸಿದ್ದೀವಿ. ಸೊ ಇದರ ಒಂದು ಅನುಕೂಲತೆಯನ್ನು ಅಥವಾ ಅದರ ಒಂದು ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸುಮಾರಷ್ಟು ಇಲ್ಲಿ ಒಂದು 11 ಫಾರ್ಮರ್ಸ್ ಅಂದರೆ ಎಫ್ಇಒಸ್ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸು ಕೆಲಸ ಮಾಡ್ತಾಯಿದ್ದಾವೆ. ಅವರ ಮುಖಾಂತರ ಒಂದು ರೈತರಿಗೆ ಒಂದು ಒಳ್ಳೆಯ ಬೆಲೆ ದೊರಕಿಸಿಕೊಡಬೇಕು, ಅವರ ಒಂದು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ದೊರಕಿಸಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇವತ್ತು ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಎನ್ ಜಿ ಒದವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಆ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಗಳನ್ನು ಒಂದು ಅವರ ಫಾರ್ಮೇಷನ್ ಮಾಡೋದಾಗಲಿ, ಅವರಿಗೆ ಮಾರ್ಗದರ್ಶನ ಮಾಡುವುದಾಗಲಿ, ಸೊ ಇದನ್ನು ಅವರೆಲ್ಲ
ಕೈಕೊಂಡು ಮಾಡ್ತಾ ಇದ್ದಾರೆ. ಅಂಥ ಒಂದು ಎಪ್ ಪಿ ಅವ್ರ ಜೊತೆಗೆ ಅವರು ಏನು ಮಾಡಬೇಕು, ಆಮೇಲೆ ಅವರಿಗೆ ಮಾರ್ಕೆಟಿಂಗ್ ಎಲ್ಲಿ ಸಿಗ್ತದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ನಮ್ಮ ಒಂದು ಪತಂಜಲಿ ಸಂಸ್ಥೆಯವರು ಕೂಡ ಅವರನ್ನು ಕರೆಸಿದ್ದೀವಿ. ಪತಂಜಲಿ ಸಂಸ್ಥೆಯವರು ದೊಂಡಿರಾಮ್ ಚಾಂದಿವಾಲೆ ಅಂತ, ಅವರು ಕೂಡ ಅಂದರೆ ಅವರು ಈ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಅವರು ಕೂಡ ಈ ರೈತರಿಂದ ನೇರವಾಗಿ ಒಂದು ಅವರು ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಅನುಕೂಲತೆ ಮಾಡಿಕೊಡುವಂಥ ಒಂದು ದೃಷ್ಟಿಯಲ್ಲಿ ಅವ್ರನ್ನೂ ಕೂಡ ಕರೆದಿದ್ದರು. ಆಮೇಲೆ ಬೇರೆ ಬೇರೆ ದಾಲ್ ಮಿಲ್ನವ್ರನ್ನು ಕೂಡ ಇವತ್ತು ಕರೆಸಿಬಿಟ್ಟು ಅವರ ಒಂದು ಸಂಪರ್ಕದಲ್ಲಿ ಅಂದರೆ ಈ ಎಫ್ ಇ ಓದವರು ಮತ್ತು ದಾಲ್ ಮಿಲ್ ಈಗ ಯಾರು ಬಾಯರ್ಸ್ ಇದ್ದಾರೆ, ಬಾಯರ್ಸು ಮತ್ತು ಸೆಲ್ಲರ್ಸು ಅಂದರೆ ಈಗ ರೈತರು ಸೆಲ್ಲರ್ಸ್ ಆಗ್ತಾರೆ ಈ ದಾಲ್ ಮಿಲ್ ಆಗಲಿ ಅಥವಾ ಬೇರೆ ಬೇರೆ ಅವರು ಪರ್ಚೇಜರ್ಸ್ ಆಗ್ತಾರೆ. ಸೊ ಅವರ ಒಂದು ಸಂಪರ್ಕವನ್ನು ಒಂದು ಏರ್ಪಡಿಸುವುದಕ್ಕೋಸ್ಕರ ಅವರಿಗೆ ಮಾಹಿತಿ ಏನೇನು ಎಲ್ಲಿ ನಾವು ಸೇಲ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಮಾಹಿತಿ ಅವರಿಗೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಬಾಪು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕಾಶಿನಾಥ್ ಪಾಟೀಲ್ ಅವರು ಮಾತನಾಡಿದರು. ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿ ಲಾಭದಾಯಕವಲ್ಲದ ಉದ್ಯೋಗವೆಂಬ ಅನಿಸಿಕೆಯಿಂದ ಗ್ರಾಮೀಣ ವಿದ್ಯಾವಂತ ಯುವ ಸಮೂಹ ನಗರಗಳಿಗೆ ವಲಸೆ ಹೋಗುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ. ಗ್ರಾಮದಲ್ಲಿಯೇ ಕೃಷಿ ಭೂಮಿ ಮತ್ತು ಲಭ್ಯವಿಲ್ಲ ಸಂಪನ್ಮೂಲಗಳ ಸದ್ಬಳಕೆಯಿಂದ ಯುವಕರು ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಬಹುದು. ಇದರಿಂದ ಕೃಷಿ ಅಭಿವೃದ್ಧಿ ಅಲ್ಲದೆ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಕೂಡ ಆಗುವಲ್ಲಿ ಒಲವು ತೋರುವುದು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ರೋಟರಿ ಕ್ಲಬ್ ಅಧ್ಯಕ್ಷರು, ಕಾರ್ಯದರ್ಶಿ, ಗಾಂಧಿಗಂಜ್ ವ್ಯಾಪಾರಿ ಉದ್ಯಮಿಗಳು, ಎಫ್ಪಿಒ ನಿರ್ದೇಶಕ ಮಂಡಳಿಯ ಸದಸ್ಯರು ಮತ್ತು ರೈತ ಸದಸ್ಯರು ಮತ್ತು ಜಿಲ್ಲೆಯ ಪ್ರಗತಿಪರ ರೈತರಾದ ನಾರಾಯಣ್ ಚಿಟ್ಟ, ಭಗವಂತ ಎಂಪಳ್ಳಿ ಸೇರಿದಂತೆ ದ್ರವ ಸಂಸ್ಥೆ ಅಧ್ಯಕ್ಷರಾದ ದಿನೇಶ್ ಕೋಟಿ ಪಾಲ್ಗೊಂಡಿದ್ದರು. हमारी माताएं तो 100 प्रोडक्ट बनाती घर में, तो हम उधर खुद प्रोडक्शन करके देखो इतने बेकरी है, इतने मार्केट बड़ा है, तुम नेचुरल मैंने तगोंड्रे बेरेवरेल्ल ಅಲ್ಲಿ ಕಲ್ ಭೂಮಿ ಯಾಕೆ ತಗೋತಾ ಇದ್ದಾರೆ ಅಂತ ಅವರಿಗೆ ಒಂದು 10 ವರ್ಷ ಮೊದಲ ಎಲ್ಲರೂ ಸಿಟ್ಟು ಮಾಡಿದಾರಂತೆ. ಈಗ ನೋಡ್ರಿ, ನಮ್ಮ ಬಾಪು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಕೃಷಿ ಉತ್ಪಾದಕ ರೈತರ ಸಂಸ್ಥೆಯೊಂದನ್ನು ಸ್ಥಾಪನೆ ಮಾಡಿದ್ದೇವೆ. ಪ್ರತಿಯೊಂದು ಸಂಸ್ಥೆಯಲ್ಲಿ 1,000 ಜನ ಸಣ್ಣ ಹಾಗೂ ರೈತರ ಸಣ್ಣ ಹಾಗೂ ಅತಿ ಸಣ್ಣ ರೈತರನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಕೃಷಿಗೆ ಅನುಕೂಲವಾಗುವಂತೆ ಅವರಿಗೆ ಬಿತ್ತನೆ ಸಮಯದಿಂದ ನಿಂದ ಒಳ್ಳೆ ರೀತಿ ಬೀಜ ಕೊಡಿಸೋದು, ಆಮೇಲೆ ಹೊಲ ಉಳಲಿಕ್ಕೆ ಅನುಕೂಲ ಮಾಡಿಕೊಡೋದು, ಬೆಳೆಗಳ ಪೋಷಣೆ ಸಲುವಾಗಿ, ಆಮೇಲೆ ಬೆಳೆದ ಬೆಳೆಗಳನ್ನು ಮಾರಾಟ ಮಾಡುವಲ್ಲಿ ಕೂಡ ನಾವು ಪ್ರಯತ್ನ ಮಾಡಿ ಅವರಿಗೆ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆ ಸಿಗುವಂತೆ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇಂದು ಕೂಡ ಬೀದರ್ ಜಿಲ್ಲೆಯಲ್ಲಿ 11 ಈ ಥರ ಎಫ್ ಪಿ ಓಸ್ ಇದೆ, ರೈತ ಉತ್ಪಾದಕ ಸಂಸ್ಥೆಗಳು. ಒಂದೊಂದು ಸಂಸ್ಥೆಯಡಿಯಲ್ಲಿ 1,000 ಸಣ್ಣ ಹಾಗೂ ಅತಿ ಸಣ್ಣ ರೈತರು ಇರ್ತಾರೆ. ಈಗ 11 ಎಫ್ ಪಿ ಓಗಳು ಕೂಡಿ ಸುಮಾರು 11,000 ಜನ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಮತ್ತು ಆಯ್ದ ಸ್ವಯಂ ಸೇವಾ ಸಂಸ್ಥೆಗಳು ಈ ಒಂದು ಕೆಲಸ ಮಾಡ್ತಾ ಇದ್ದೇವೆ. ನಾವು ನಮ್ಮ ಸಂಸ್ಥೆಯಿಂದ ಕೃಷಿ ಉತ್ಪಾದಕ ರೈತರ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತಿದೆ. ಇದರ ಮುಖಾಂತರ ಈಗ ನಾವು ಹೆಸರು ಬೆಳೆ ಬಂದಮೇಲೆ ಸುಮಾರು 200 ಕ್ವಿಂಟಲ್ಲು ಹೆಸರನ್ನು ನಮ್ಮ ರೈತರಿಂದ ನಾವೇ ಒಳ್ಳೆಯ ಬೆಲೆ ತೆಗೆದುಕೊಂಡು ಅವರ ಹೆಸರಿನಲ್ಲಿ ವೇರ್ ಹೌಸ್ನೆಲ್ಲ ಇಟ್ಟಿದ್ದೀವಿ. ಅದಕ್ಕೆ ನಾವು ಮೌಲ್ಯವರ್ಧನೆ ಮಾಡಿ ಪ್ರೊಸೆಸ್ಸಿಂಗ್ ಅದು ಮಾಡಿ ಬೆಳೆ ಮಾಡಿ ಅದು ಮಾರಾಟ ಮಾಡಿದಮೇಲೆ ಒಳ್ಳೆಯ ಬೆಲೆ ಬಂದಂಥ ಬೆಲೆ ಆ ಒಂದು ಹಣ ಎಲ್ಲ ರೈತರಿಗೂ ಸಮನಾಗಿ ಅವರವರ ಖಾತೆಗಳಿಗೆ ಕೊಡಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಬರೀ ನಮ್ಮದೇ ಒಂದು ಎಫ್ ಪಿ ಓ ಅಲ್ಲ, ಎಲ್ಲ ನಮ್ಮ ಜಿಲ್ಲೆಯ 11 ಎಫ್ ಪಿ ಓಗೂ ಕೂಡ ಈ ರೀತಿ ಆದರೆ ಇದೊಂದು ರೈತರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಕಾರ್ಯಕ್ರಮ ಕರೆದಿದ್ದೀವಿ. ರಾಜ್ಯ ಮಟ್ಟದ ಸೀರತ್ ಅಭಿಯಾನದ ಅಂಗವಾಗಿ ಪ್ರವಾದಿ ಮಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ. ಈ ಕುರಿತಾಗಿ ನವೆಂಬರ್ 16-30 ಜಮಾತಿ ಇಸ್ಲಾಮಿ ಹಿಂದ್ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಬೀದರ್ ನಗರದ ವಿಜ್ರಾಮ್ ಸ್ಕೂಲ್ ಮತ್ತು ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಪ್ರವಾದಿ ಮಹಮ್ಮದ್ ಅವರ ಕುರಿತಾಗಿ ಜೀವನ ಮತ್ತು ಸಂದೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಮಾತಿ ಇಸ್ಲಾಮಿ ಹಿಂದ್ನ ಮೊಹಮ್ಮದ್ ಮೋಜಾಮ್ ಅವರು ಮಾತನಾಡಿದರು.
ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಜೀವನ ಮತ್ತು ಸಂದೇಶ ಕುರಿತು 15 ದಿನಗಳ ಕಾಲವಾಗಿ ಈ ಕಾರ್ಯಕ್ರಮವನ್ನು ಕರ್ನಾಟಕದ ರಾಜ್ಯದಂತ ಸೀರತ್ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ತಮ್ಮ ಜೀವನ ಮಾನದಲ್ಲಿ ಎಂದೂ ಸುಳ್ಳನ್ನು ಹೇಳಿಲ್ಲ ಎಂದು ತಿಳಿಸಿದರು. ಬೇದನಗರದ ವಿಸ್ಡಮ್ ಸ್ಕೂಲ್ ಮತ್ತು ಪಿಯು ಕಾಲೇಜ್ನ ಸಭಾಂಗಣದಲ್ಲಿ ಪ್ರವಾದಿ ಮಹಮ್ಮದ್ ಅವರ ಕುರಿತಾಗಿ ಜೀವನ ಮತ್ತು ಸಂದೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಮಾತೆ ಇಸ್ಲಾಮಿ ಹಿಂದ್ ಘಟಕದ ಮಹಮ್ಮದ್ ಅಸೀವುದ್ದೀನ್ ಅವರು ಮಾತನಾಡಿದರು. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜೀವನ ಮತ್ತು ಸಂದೇಶ ಕುರಿತು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡುವುದು ಶ್ಲಾಘನೀಯ ಎಂದರು. ಪ್ರವಾದಿ ಮೊಹಮ್ಮದ್ ಸಲಹಲಂ ಅಲ್ಲಾ ಕಿ ತರಫ್ ಸೆ ಭೇಜೆ ಗಯೆ ಅಂತಿಮ ಪ್ರವಾದಿ ಹೇ. ಆಪ್ನೆ ದುನಿಯಾ ಮೇ ಅಮನ್ ಶಾಂತಿ ಪ್ರೇಮ ಸದ್ಭಾವನಾ ಕೋ ಆಮ್ ಕರ್ನೆ ಕೆ ಲಿಯೆ ಅಪ್ನ ಪೂರಾ ಜೀವನ್ ಉಸ್ಕೆ ಲಿಯೆ ಡೆಡಿಕೇಟ್ ಕಿಯಾ. ಪೈದಾಯಿಶ್ ಸೆ ಲೇಕರ್ ಆಪ್ನೆ ಕಭಿ ಝೂಟ್ ನಹಿ ಬೋಲಾ. ಆಜ್ ಹಮ್ ಸ್ಟೂಡೆಂಟ್ ಕೆ ಸಾಮ್ನೆ ಯೇ ಸಂದೇಶ್ ಉನ್ಕಾ ಯೇ ದೇನೆ ಕೆ ಲಿಯೆ ಆಯೆ ಹೇ ಕೆ ಪ್ರವಾದಿ ಕೆ ಜೀವನ್ ಮೇ ಮಕ್ಕೆ ಕೆ ಲೋಗ್ ಜಿನ್ ಲೋಗೋ ಕೆ ದರ್ಮಿಯಾನ್ ಪ್ರವಾದಿ ನೆ ಪೂರಾ ಜೀವನ್ ಬಿತಾಯಾ, ಮಕ್ಕೆ ಕೆ ಸಭಿ ಲೋಗ್ ಯೇ ಬಾತ್ ಕಾ ಎಲಾನ್ ಕರ್ತೆ ಹೇ ಕೆ ಹಮ್ನೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಿ ಜುಬಾನ್ ಸೆ ಕಭಿ ಝೂಟ್ ನಹಿ ಸುನಾ ಹೇ. ಯೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ಕ್ಯಾರೆಕ್ಟರ್ ಕಾ ಏಕ್ ಬಹುತ್ ಹಿ ಮಜಬೂತ್ ಏಕ್ ಫ್ಯಾಕ್ಟರ್ ಹೇ. ಇಸಿ ತರಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ಜೀವನ್ ಕೆ ಬಾರೆ ಮೇ ಹಮ್ ಸಬ್ಕೋ ಜಾನ್ನಾ ಚಾಹಿಯೆ ಕಿ ಯೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಿಮ ಪ್ರವಾದಿ ಹೇ. ಇಸ್ ದುನಿಯಾ ಮೇ ಅಲ್ಲಾಹ್ ನೇ ಇನ್ಸಾನೋ ಕಿ ರಹನುಮಾಯಿ ಕೆ ಲಿಯೆ ಮಾರ್ಗದರ್ಶನ್ ಕೆ ಲಿಯೆ ಏಕ್ ಲಾಖ್ ಸೆ ಜ್ಯಾದಾ ಪ್ರವಾದಿ ಇಸ್ ದುನಿಯಾ ಮೇ ಭೇಜೆ ಔರ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತಿಮ ಪ್ರವಾದಿ ಹೇ. ಉನ್ಕೆ ಜೀವನ್ ಕೋ ಮಾನ್ಕರ್ ಉನ್ಕೆ ಬತಾಹುವೆ ಮಾರ್ಗ ಕೋ ಇಖ್ತಿಯಾರ್ ಕರ್ಕರ್ ಇನ್ಸಾನ್ ಇಸ್ ದುನಿಯಾ ಮೇ ಸುಖಿ ಚೈನ್ ಸೆ ರಹ ಸಕ್ತಾ ಹೇ ಔರ್ ಕಲ್ ಕಾ ಜೋ ಆನೆ ವಾಲಾ ಜೀವನ್ ಹೇ ಉಸ್ ಜೀವನ್ ಮೇ ಭಿ ಉಸ್ಕೋ ನಜಾತ್ ಮಿಲ್ ಸಕ್ತಿ ಹೇ, ಮುಕ್ತಿ ಮಿಲ್ ಸಕ್ತಿ ಹೇ, ಮಗ್ಫಿರತ್ ಹೋ ಸಕ್ತಿ ಹೇ ಉಸಿ ವಕ್ತ್ ಜಬ್ ವೋ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ಸಂದೇಶ್ ಕೋ ಔರ್ ಆಪ್ಕೆ ಲಾಯೆ ಹುವೆ ಪೈಗಾಮ್ ಕೋ ಮಾನ್ಕರ್ ಸ್ವೀಕಾರ ಕರ್ಕರ್ ಏಕ್ ಅಲ್ಲಾಹ್ ಕಿ ಆರಾಧನಾ ಏಕ್ ಅಲ್ಲಾಹ್ ಕಿ ಇಬಾದತ್ ಮೇ ಅಪ್ನೆ ಆಪ್ ಕೋ ಲಗಾಯೆ ಔರ್ ಸಮಾಜ ಸೆ ಜಿತ್ನೆ ಬುರಾಯಿಯಾಂ ಹೇ ಉನ್ ಬುರಾಯಿಯೋ ಕೋ ಖತಮ್ ಕರ್ಕರ್ ಏಕ್ ಅಚ್ಚಾ ಸಮಾಜ ಏಕ್ ಅಚ್ಚಾ ಮಾಶರಾ ಹಮ್ ಬನಾ ಸಕ್ತೆ ಹೇ. ಯಹಿ ಸಂದೇಶ್ ಲೇಕರ್ ಹಮ್ ಪೂರೆ ಜಮಾತ್ ಇಸ್ಲಾಮಿ ಪೂರಿ ಕರ್ನಾಟಕ ಮೇ ಯೇ ಅಭಿಯಾನ್ ಚಲಾ ರಹೆ ಹೇ. ಜೀವನ್ ಮತ್ತು ಸಂದೇಶ್ ಉನ್ಹೊನೆ ರಖಾ ಔರ್ ಸ್ಟೂಡೆಂಟ್ ಸೆ ಪ್ರವಾದಿ ಮೊಹಮ್ಮದ್ ಕೆ ಜೀವನ್ ಕಾ ಪರಿಚಯ ಕರಾಯಾ ಔರ್ ಉನ್ಕೆ ಪ್ರೀಚಿಂಗ್ಸ್ ಔರ್ ಟೀಚಿಂಗ್ಸ್ ಬತಾಯೆ ಔರ್ ಉನ್ಕೆ ಜೀವನ್ ಕೆ ಕುಚ್ ಐಸೆ ಇವೆಂಟ್ಸ್ ಸುನಾಯೆ ಜೊ ಉನ್ಕಿ ಜವಾನಿ ಸೆ ತಾಲ್ಲುಕ್ ರಖತೆ ಹೇ. ಸಚ್ಚಾಯಿ, ವಾದೆ ಕಿ ಪಾಬಂದಿ, ಪಾಕಿ ಔರ್ ಸಫಾಯಿ ಔರ್ ಕಮಿಟ್ಮೆಂಟ್, ಡಿವೋಷನ್ ಹಕ್ ಬಾತ್ ಕೆ ಲಿಯೆ ಔರ್ ಫಿರ್ ಇನ್ಸಾನಿಯತ್ ಕೆ ಸಾಥ್ ಪ್ಯಾರ ಔರ್ ಮೊಹಬ್ಬತ್ ಸೆ ರಹನೆ ಕಿಸ್ ತರಹ ವೋ ರಹತೆ ಥೆ, ಉನ್ಕಿ ಕ್ಯಾ ತಾಲೀಮಾತ್ ಥೀ, ದೇಶವಾಸಿಯೋ ಕೆ ಸಾಥ್ ಕಿಸ್ ತರಹ ಸೆ ರಹನಾ ಚಾಹಿಯೆ ಔರ್ ಮಾನವತಾ ಔರ್ ಇನ್ಸಾನಿಯತ್ ಕು ಬಾಕಿ ರಖನೆ ಕೆ ಲಿಯೆ ಏಕ್ ದೂಸರೆ ಕಿ ಮದತ್ ಕರ್ನಾ, ಸ್ಯಾಕ್ರಿಫೈಸ್ ಕರ್ನಾ ಕಿಸ್ ತರಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ಜೀವನ್ ಸೆ ಹಮೇ ಯೇ ಸಂದೇಶ್ ಔರ್ ಮೆಸೇಜ್ ಮಿಲ್ತಾ ಹೇ, ಇನ್ ಬಾತೋ ಕೋ ಯಹಾಂ ಬತಾಯಾ ಗಯಾ ಔರ್ ಲಿಟ್ರೇಚರ್ ಔರ್ ಬುಕ್ಲೆಟ್ಸ್ ಭಿ ದಿಯೆ ಗಯೆ ಔರ್ ಆಶಾ ಹೈ ಕೆ ಇಸ್ ಪ್ರೋಗ್ರಾಮ್ ಸೆ ಬಚ್ಚೋ ಕೋ ಫಾಯ್ದಾ ಹೋಗಾ. ಜಗಾ ಜಗಾ ಬೀದರ್ ಶಹರ್ ಮೇ ಡಿಫ್ರೆಂಟ್ ಕಾಲೇಜಸ್ ಮೇ ಬಾಯ್ಸ್ ಕೆ ಅಲಗ್ ಗ್ಯಾದರಿಂಗ್ ಹೋ ರಹೆ ಹೇ ಔರ್ ಗರ್ಲ್ಸ್ ಕೆ ಅಲಗ್ ಗ್ಯಾದರಿಂಗ್ ಹೋ ರಹೆ ಯೇ ಇಸಿ ಕ್ಯಾಂಪೇನ್ ಕಿ ಏಕ್ ಕಡಿ ಹೇ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಿ ಆನಂದರಾವ್ ಅವರು ಕೂಡ ಮಾತನಾಡಿ, ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಏಡ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಬೀದರ್ ಘಟಕದ ಪದಾಧಿಕಾರಿಗಳು, ವಿಸ್ಡಮ್ ಸ್ಕೂಲ್ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಸಿಬ್ಬಂದಿಗರು ಪಾಲ್ಗೊಂಡಿದ್ದರು.
ಇವತ್ತು ಜಮಾತ ಇಸ್ಲಾಂ ಪರವಾಗಿ ವಿಸ್ಡಮ್ ಸ್ಕೂಲ್ನಲ್ಲಿ ಈ ಕಾರ್ಯಕ್ರಮಕ್ಕೂ ಬಂದಿದ್ದೇವೆ. ಬಹಳ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗಿದ್ದಾರೆ. ನಾವು ಮೆಡಿಕಲ್ ಬಗ್ಗೆದಾಗ ಈಗ ಡಿಸೆಂಬರ್ ಫಸ್ಟ್ ಇಸ್ ದ ಏಡ್ಸ್ ವರ್ಲ್ಡ್ ಏಡ್ಸ್ ಡೇ ಅದ. ಅದ್ರ ಪರವಾಗಿ ನಾವು ಏಡ್ಸ್ ಅವೇರ್ನೆಸ್ ಕಾರ್ಯಕ್ರಮ ಇಲ್ಲೆಲ್ಲ ಮಕ್ಕಳಿಗೂ ಪಿ ಯು ಸಿ ಸ್ಟೂಡೆಂಟ್ಸ್ ಅರ ಪಿ ಯು ಸಿ ಫಸ್ಟ್ ಇಯರು ಪಿ ಯು ಸಿ ಸೆಕೆಂಡ್ ಇಯರು 10th ಕ್ಲಾಸ್ 9th ಕ್ಲಾಸ್ ಸ್ಟೂಡೆಂಟ್ಸ್ಗೆಲ್ಲ ನಾವು ಏಡ್ಸ್ ಬಗ್ಗೆದಾಗ ಯಾವ ಥರ ತಡೆಗಟ್ಟಬೋದು ಏಡ್ಸ್ಗೆ, ಯಾಕೆ ಅಂದರು ಏಡ್ಸ್ಗೆ ಯಾವುದೂ ಟ್ರೀಟ್ಮೆಂಟ್ ಅಂತೂ ಇಲ್ಲ. ಬಿಮಾರಿ ಬರೋಕ್ಕಿಂತ ಮುಂಚೆ ನಾವು ಯಾವ ಥರ ತಡೆಗಟ್ಟಬೋದು ಏಡ್ಸ್ಗೂ, ಮತ್ತು ವ್ಯಾಕ್ಸಿನೇಷನ್ನು ಇಲ್ಲ. ಈಗ ಪೋಲಿಯೋಗೂ ವ್ಯಾಕ್ಸಿನೇಷನ್ ಅದ, ರೇಬಿಸ್ಗೆ ವ್ಯಾಕ್ಸಿನೇಷನ್ ಅದ, ಮೀಸಲ್ಸ್ಗೆ ವ್ಯಾಕ್ಸಿನೇಷನ್ ಅದ, ಇವೆಲ್ಲ ವೈರಸ್ ಅವ. ಬಟ್ ಏಡ್ಸ್ಗಿಂತ ವ್ಯಾಕ್ಸಿನೇಷನ್ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಯಾವ ಥರ ಏಡ್ಸ್ನಿಂದ ದೂರ ಇರಬೇಕು ಅವೆಲ್ಲ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೆವು, ಪಾಂಪ್ಲೆಂಟ್ಸ್ ಎಲ್ಲ ಹಂಚಿದ್ದೆವು. ಡಿಸೆಂಬರ್ 1st ಈಸ್ ದ ಏಡ್ಸ್ ದಿನಾಚರಣೆ. ಎಲ್ಲರಿಗೂ ಮಾಹಿತಿ ಕೊಟ್ಟು ಏಡ್ಸ್ನು ಈ ವರಳಿನಿಂದ ದೂರ ಮಾಡಬೇಕಂತೂ ನಾವು ಕಳಕಳಿನಿಂದ ಕೋರುತ್ತೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವೈಸೆ ಖಾನಾ ತೋ ಅಚ್ಚಾ ಲಗ್ ರಹಾ ಹೈ. ಜಬ್ ಶಾದಿ ಬೋರಿಂಗ್ ಹೋತಿ ಹೈ ನಾ ತೋ ಸಬ್ ಯಹಿ ಕಹತೆ ಹೈ. ತುಮ್ ಅಪ್ನಿ ಶಾದಿ ಪ್ಲೀಜ್ ಐಸೆ ಮತ್ ಕರ್ನಾ ಹಾಂ. ಮೇರಿ ಶಾದಿ ಕ್ಯೂ ಕೈಸೆ ಹೋಗಿ ತೇರಿ ಶಾದಿ. ಮೇರಿ ಶಾದಿ ಕಿಸಿ ಬಡೆ ತ್ಯೋಹಾರ್ ಕಿ ತರಹ ಹೋಗಿ, ಖುಷಿಯೋ ಔರ್ ರಂಗೋ ಸೆ ಬನಿ ಹುಯಿ, ನಾಚ ಗಾನೆ ಠುಮಕೆ ಔರ್ ಹಸಿಯೋ ಸೆ ಮಿಲಿ ಹುಯಿ. ಪಟಾಕೋ ಔರ್ ಉಮೀದೋ ಸೆ ಗುಂಜತಿ ಹುಯಿ, ಭರೋಸೆ ಔರ್ ಪ್ಯಾರ್ ಸೆ ಭರಿ ಹುಯಿ, ಹಮೇಶಾ ಕೆ ವಾದೆ ಸೆ ಲಿಪ್ಟಿ ಹುಯಿ, ಐಸಿ ಹೋಗಿ ಮೇರಿ ಶಾದಿ. ಮುಜೆ ಭಿ ಕರ್ನಿ ಹೈ ಶಾದಿ. ಪರ್ ಆಪ್ಕಿ ಆಲ್ರೆಡಿ ಹೋ ಚುಕಿ ಹೈ ನಾ. ಬ್ರೈಡ್ಸ್ ಆಫ್ ಇಂಡಿಯಾ ಸೆಲೆಬ್ರೇಷನ್ ಬ್ರೈಡಲ್ ಜ್ಯುವೆಲ್ರಿ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸೇರಿದಂತೆ ಬೀದರ್ ನಗರದ ವಿವಿಧ ಇಲಾಖೆಗಳ ಕಚೇರಿ ಎದುರು ನೂರಾರು ಅಂಗವಿಕಲರು ಬೊಬ್ಬೆ ಚಳವಳಿಯನ್ನು ನಡೆಸಿದರು. ಡಿಸೆಂಬರ್ 3 ವಿಶ್ವ ಅಂಗವಿಕಲರ ದಿನಾಚರಣೆ ದಿನದಂದು ಕರಾಳ ದಿನಾಚರಣೆ ಆಚರಿಸಲಾಗುವುದು ಎಂದು ಸಮಿತಿಯ ಪ್ರಮುಖರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ರಾಜಪ್ಪ ಎಂ ಪಾತ್ರಪಳ್ಳಿ ಅವರು ಮಾತನಾಡಿದರು. ಕಳೆದ 5 ಅಂಗವಿಕಲರಿಗೆ ಮಾಸಾಸನ ವೇತನ ಬರುತ್ತಿಲ್ಲ. ಅಂಗವಿಕಲರ ಮಾಸಾಸನ ವೇತನವನ್ನು ಹೆಚ್ಚಿಸುವಂತೆ ಮಾತನಾಡಿದ ಮುಖ್ಯಮಂತ್ರಿಗಳು ಅಂಗವಿಕಲರ ಮಾಸಾಸನ ವೇತನವನ್ನು ರದ್ದು ಮಾಡಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸೇರಿದಂತೆ ಬೀದರ್ ನಗರದ ವಿವಿಧ ಇಲಾಖೆಗಳ ಕಚೇರಿ ಎದುರು ನೂರಾರು ಅಂಗವಿಕಲರು ಬೊಬ್ಬೆ ಚಳವಳಿಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ರಾಜಪ್ಪ ಎಂ ಪಾತ್ರಪಳ್ಳಿ ಅವರು ಮಾತನಾಡಿದರು. ಕಳೆದ 5 ಅಂಗವಿಕಲರಿಗೆ ಮಾಸಾಸನ ವೇತನ ಬರುತ್ತಿಲ್ಲ. ಅಂಗವಿಕಲರ ಮಾಸಾಸನ ವೇತನ ಹೆಚ್ಚಿಸುವಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಂಗವಿಕಲರ ಮಾಸಾಸನ ವೇತನವನ್ನು ರದ್ದು ಮಾಡಿದ್ದಾರೆ ಎಂದರು. ಸುಮಾರು ಹಲವಾರು ಸಾರಿ ಅಂಗವಿಕಲರ ವಿವಿಧ ಸಮಸ್ಯೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ MP ಅವರಿಗೆ ಶಾಸಕರಿಗೆ ಸಂಬಂಧಪಟ್ಟ ಎಲ್ಲ ಸಚಿವರು ಶಾಸಕರಿಗೆ ಕೊಟ್ಟರು, ಇಲ್ಲಿವರೆಗೆ ಯಾವುದೇ ನಮ್ಮ ಬೇಡಿಕೆಗಳು ಸ್ಪಂದಿಸಿಲ್ಲ. ಆದ್ದರಿಂದ ಇವತ್ತು ಏನಂತ ಬೊಬ್ಬೆ ಚಳವಳಿ ಮುಖಾಂತರ ಆದರೆ ಈ ಬೊಬ್ಬೆ ಚಳವಳಿಯಿಂದ ಆದರೆ ಸರ್ಕಾರ ಎಚ್ಚರಿಕೆಗೊಂಡು ಮುಂದಿನ ನಮ್ಮ ವಿವಿಧ ಬೇಡಿಕೆಗಳಲ್ಲಿ ಸ್ಪಂದಿಸಲು ಬೀದರ್ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳ ಎಚ್ ಡಿ ಕುಮಾರಸ್ವಾಮಿಗಳು ಆಗಮಿಸಿದಾಗ ಹಲವು ನಮ್ಮ ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಆದರೆ ಇಲ್ಲಿವರೆಗೆ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸಿದಿಲ್ಲ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಡಿಸೆಂಬರ್ 3 ನಮ್ಮ ಅಂಗವಿಕಲರಿಗೆ ಮಾಸಾಸನ ಸುಮಾರು 5,000 ಹೆಚ್ಚಿಸಬೇಕು. ವಿವಿಧ ಇಲಾಖೆಯಲ್ಲಿ ಇರತಕ್ಕಂಥ ಅನುಷ್ಠಾನ ಸಮಿತಿಯನ್ನು ನಾಮನಿರ್ದೇಶನ ಸದಸ್ಯರನ್ನು ನೇಮಕ ಮಾಡಬೇಕು ಹಾಗೂ ತ್ರಿಚಕ್ರ ಸೈಕಲ್ ವಾಹನಗಳನ್ನು ಕೂಡಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಬೇಕು. ಮತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂಗವಿಕಲರಿಗಾಗಿ ವಿಶೇಷ ಅಂಗವಿಕಲರ ಮನೆಗಳನ್ನು ಅರ್ಜಿಗೆ ತೊಗೊಂಡಿದ್ದಾರೆ, ಆದರೆ ಇಲ್ಲಿವರೆಗೆ ಕೊಡ್ತಾ ಇಲ್ಲ. ಸುಮಾರು 2,000 ಮೇಲ್ಪಟ್ಟ ಅಂಗವಿಕಲರು ಮಾಸಾಸನವನ್ನು ಸ್ಥಗಿತಗೊಳಿಸಿದ್ದಾರೆ. ಅವರ ಜೀವನ ಬಹಳ ಕಷ್ಟದಲ್ಲಿದೆ. ಸುಮಾರು 2 ವರ್ಷದಿಂದ
ತಹಸೀಲ್ ಆಫೀಸ್ಗೆ ಅಲೆದಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಕೂಡಲೇ ನಮ್ಮ ಅಂಗವಿಕಲರು ಕಟ್ಟಾದಕ್ಕಂಥ ಪೆನ್ಷನ್ಗಳನ್ನು ಕೂಡಲೇ ನೀಡಬೇಕು ಅಂತೇಳಿ ಈ ಬೊಬ್ಬಿ ಚಳವಳಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೋತೇವೆ. ಅದರಂತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಬೀದರ್ ಜಿಲ್ಲಾಧ್ಯಕ್ಷರಾದ ಪ್ರಭು ಕಲಾಲ್ ಅವರು ಮಾತನಾಡಿದರು. ಈ ಹಿಂದಿನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವೆ ಉಮಾಶ್ರೀ, ಈಶ್ವರ್ ಖಂಡ್ರೆ, ಬಂಡೆಪ್ಪ ಕಾಶೆಂಪುರ್ ಮುಂತಾದವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಈಚೆಗೆ ಬೀದರ್ ಜಿಲ್ಲೆಗೆ ಬಂದಿದ್ದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದನೆ ಮಾಡುತ್ತಿಲ್ಲ ಎಂದರು. ನಮ್ಮ ಬೇಡಿಕೆ ಸರ್ ಯಾವುದು ಅಂದ್ರೆ ದಿನ ಪಿಂಚಣಿ ಕಟ್ ಮಾಡ್ಯಾರ 16,000 ಮಂದಿ ತಳಗ ನಮ್ದು ಇಲ್ಲಿದ್ದಿನವರೆಗೂ ಯಾವುದೇ ಏತಾಗ ಮನೆ ಕೊಟ್ಟಿಲ್ಲ. 10 ವರ್ಷ ಓಡಾಡ ಮಾಡತ್ತಿದ್ದೇನು. ಯಾ ಕಮಿಷನರ್ ಒಂದು ಹೇಳಲ್ಲ, ಇದು ಯಾರು ಈಗೊಂದು ಮಾಡ್ತೀನಿ ಈಗೊಂದು ಮಾಡಿ, ಯಾವ ವಸ್ತು ಬಂದರೆ ಈಶ್ವರ ಖಂಡೇರು ಬಂದರು ಮಾಡ್ಕೊಡ್ತೀನಿ ಅಂದರು, ಮಸ್ರಿ ಮಿನಿಸ್ಟರ್ ಇದ್ದಾಗ ಮಾಡ್ಕೊಡ್ತಾ ಅಂದರು. ಇವತ್ತಿಂದಾಗ ಯಾವುದೂ ಕೆಲಸನೇ ಆಗಿಲ್ಲ. ವಿಧ ದೃಷ್ಟಿಯಲ್ಲಿ ಯಾರು ಅಂಗಲಿಕ್ಕೂ ಲಂಬರು ಒಟ್ಟು ಯಾರೂ ನಾರ್ಲೆಸ್ ಮಾಡತ್ತಾರ, ಕೇರ್ಲೆಸ್ ಮಾಡಲ್ಲ ಹೋಗ್ಯಾರ ಅಂದರೆ ನಾವೇ ಮನುಷ್ಯರು ಕಾಣತ್ತಿಲ್ಲ ಅವರಿಗೆ, ನಮಗೇನು ದೇವ್ರ ಹೊಟ್ಟೆ ಕೊಟ್ಟಿಲ್ಲ. ಹಾಂ, ಇನ್ನು ಅವರಿಗೆ ದೇವ್ರ ಹೊಟ್ಟೆ ಕೊಟ್ಟಾರ, ನಮ್ಗೆ ಹೊಟ್ಟೆ ಕೊಡಿಲ್ಲ ಗರಿಬರಿ ಕೊಡೋರಿಗೆ. ಪಿಂಚಣಿ ಕಟ್ ಮಾಡ್ಕೊಳತ್ತಾರ ಸರ್, ಆಲ್ರೆಡಿ ಬರೋ ಪಿಂಚಣಿ 5 ತಿಂಗಳಾಯ್ತು ಕಟ್ ಮಾಡಿ, ಈಗ ಅವ್ರದ್ದು 5 ತಿಂಗಳಾಯ್ತು, ನಮಗೂ 5 ತಿಂಗಳಾಯ್ತು. ಈ ಸರ್ಕಾರ ಇದ್ದ ಸರ್ಕಾರ ಬಂದು ನಮ್ಮ ಪಿಂಚಣಿ ಬಡಸ ಅಂತ ಉಲ್ಟಾ ಇದನ್ನು ಕಟ್ ಮಾಡ್ಕೊಳತ್ತಾರ. ಕುಮಾರಸ್ವಾಮಿ ಅವರೇ ಕೊಟ್ಟಿದ್ದೆವು ಸರ್, ನೀವು ಬಡಸ ಅಂದ್ರೆ ನಮ್ಗೆ ಉಲ್ಟಾ ಇದ್ದೀನಿ ಪಿಂಚಣಿ ಕಟ್ ಆಗ್ಯದ, ಮತ್ತೆ ಚಾಲು ಮಾಡಿಕೊಡ್ತಾ 5 ತಿಂಗಳ ನಮ್ಮ ಪಿಂಚಣಿ ಬರೀ ಅದಕ್ಕೆ ಸರ್. ಒಂದು ಗೌರ್ಮೆಂಟ್ ಸರ್ ಪಿಂಚಣಿ ಕಟ್ ಆಗ್ಯದ ಎತ್ತಾಗ ಆಗಿಲ್ಲ, ನಮ್ಮ ಅಂಗಲಿಕ್ಕೂ ರಿಜಿಸ್ಟ್ರಿ ಇರ್ಲಾಗ ಅವ್ರು ಕಟ್ಟಾಗಿ ಮಾಡ್ತಾರ. ನಾ ಈ ಗೌರ್ಮೆಂಟ್ ಸರ್ಕಾರ ಇದು ಕೇಳ್ತೀನಿ. ಅದರಂತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಬೀದರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಚಂದ್ರಶೇಖರ್ ಗಂಟಿ ಅವರು ಮಾತನಾಡಿ, ಅಂಗವಿಕಲರಿಗೆ ಕಾಡಿಸುವ ಅಧಿಕಾರಿಗಳಿಗೆ ಸಂಘಟನೆಯಿಂದ ತಕ್ಕ ಪಾಠ ಕಲಿಸಲಾಗುವುದು, ಬೀದರ್ ಬಂದ್ ಮಾಡಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದರು. ಈ ಪ್ರತಿಭಟನೆಯಲ್ಲಿ ರಮೇಶ್ ಕಮಠಾಣ, ಸಂಜೀವ್ ಕುಮಾರ್ ಮೇತ್ರೆ ಸೇರಿದಂತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಿತರಕ್ಷಣಾ ಸಮಿತಿ ಬೀದರ್ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಹಲವಾರು ವರ್ಷಗಳಿಂದ ನಾವು ರಸ್ತೆ ಮೇಲೆ ಇಳಿದು ಪ್ರತಿಯೊಂದು ಅಧಿಕಾರಿಗಳಿಗೂ, ಉಸ್ತುವಾರಿ ಮಂತ್ರಿಗಳಿಗೂ, ಬೀದರ್ ಜಿಲ್ಲೆ ಶಾಸಕರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ, ಹಿಂದೆ ಮುಖ್ಯಮಂತ್ರಿಗಳು ಅನೇಕ ಸಲ ನಾವು ಅಂಗೈಕರ ಕುಂದು ಕೊರತೆಗಳು ಬೇಕೇ ನಾವು ಅರ್ಜಿಗಳು ಹಾಕಿದ್ದೀವಿ, ಅಪ್ಲಿಕೇಶನ್ ಹಾಕಿವಿ. ಅದು ಇವತ್ತಿಂತವು ಯಾವುದೇ ತಮ್ಮ ಗಮನಕ್ಕೆ ತೆಗೆದುಕೊಳ್ಳಾರದೆ ಅಂಗೈಕರ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ಅಂಗವೈಕರ್ ಬದುಕಿದ್ರೆ ನಿಮ್ಮ ತಾಯಿ ತಂದೆ ಕೂಡ ನೀವು ಬದುಕ್ತೀರಿ, ಅಂಗವೈಕರ್ ಮೇಲೆ ನೀವು ಮೋಸ ಮಾಡಿದರೆ ನಿಮ್ಮ ದಿಕ್ಕ ದಾರಾಗ ಹೋಗ್ತದೆ. ಇವತ್ತಾಗಿ ಇವತ್ತಿನ ನಮ್ಮ ಪಾತ್ರಪಳೆ ಅಧ್ಯಕ್ಷಕರು ಹಲವಾರು ಅವರು ಮಾತನಾಡಿ ಇವತ್ತು ಜನರ ಮುಂದೆ ಹಾಗೂ ಅಧಿಕಾರಿಗಳ ಮುಂದೆ ಅವರು ಮಾತಾಡಿದ್ದಾರೆ. ಅದು ಅದಕ್ಕಾಗಿ ಹೀಗಾಗಿ ನಾವು ಕೂಡ ಅಂಗವೈಕರೇ ನಮಗೆ ಸೌಲಭ್ಯ ಕೊಡೋದಿದ್ದರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದರ್ ಬಂದ್ ಮಾಡ್ತೀವಿ. ರಸ್ತೆ ಮೇಲೆ ನಾವು ಪ್ರಾಣ ಕೊಡಕ್ಕೂ ಸಿಮೆಣ್ಣೆ ಹಾಕೊಂಡು ಪ್ರಾಣ ಕೊಡಕ್ಕೂ ನಿಶ್ಚಿತವಾಗಿ ಇವೆರಡು ಮಾತಾಡಿ. ನವೆಂಬರ್ 23ರಂದು ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಕಿಂಗ್ ಆಫ್ ಬೀದರ್ ಕನ್ನಡ ಚಲನಚಿತ್ರ ತುಂಬಿದ ಮನೆಗಳಲ್ಲಿ ಪ್ರದರ್ಶನವಾಗುತ್ತಿದೆ. ಈ ಚಲನಚಿತ್ರದಲ್ಲಿ ಬೀದರ್ ಜಿಲ್ಲೆಯ ಜನವಾಡ ಗ್ರಾಮದ ವಿವೇಕ್ ಸಜ್ಜನ್ ನಿರ್ದೇಶನವನ್ನ ಮಾಡಿದ್ದು, ಚಿತ್ರನಟ ಸಾವನ್ ಸಾಗರ್ ಅಭಿನಯದ ಕನ್ನಡ ಚಿತ್ರ ಕಿಂಗ್ ಆಫ್ ಬೀದರ್ ಅನ್ನ ಅಶೋಕ್ ಸಾಗರ್ ಅವರು ನಿರ್ಮಾಣವನ್ನ ಮಾಡಿದ್ದಾರೆ. ಕಳೆದ 5-6 ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಕಿಂಗ್ ಆಫ್ ಬೀದರ್ ಚಿತ್ರ ಉತ್ತಮ ಪ್ರದರ್ಶನವನ್ನ ಕಾಣುತ್ತಿದೆ. ಈ ಚಿತ್ರವನ್ನು ನೋಡಿ ಬೀದರ್ ಜಿಲ್ಲೆಯ ಪ್ರತಿಭಾನ್ವಿತ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂದು ಚಿತ್ರನಟರಾದ ಸಾವನ್ ಸಾಗರ್ ಅವರು ಬೀದರ್ ಜಿಲ್ಲೆಯ ಚಿತ್ರ ಪ್ರೇಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಂಡರು. ನವೆಂಬರ್ 23ರಂದು ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಕಿಂಗ್ ಆಫ್ ಬೀದರ್ ಕನ್ನಡ ಚಲನಚಿತ್ರ ತುಂಬಿದ ಮನೆಗಳಲ್ಲಿ ಪ್ರದರ್ಶನವಾಗುತ್ತಿದೆ. ಕಳೆದ 5-6 ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಕಿಂಗ್ ಆಫ್ ಬೀದರ್ ಚಿತ್ರ ಉತ್ತಮ ಪ್ರದರ್ಶನ ಕಾಣುತ್ತಿದ್ದು, ಈ ಚಿತ್ರವನ್ನು ನೋಡಿ ಬೀದರ್ ಜಿಲ್ಲೆಯ ಪ್ರತಿಭಾನ್ವಿತ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂದು ಚಿತ್ರನಟರಾದ ಸಾವನ್ ಸಾಗರ್ ಅವರು ಬೀದರ್ ಜಿಲ್ಲೆಯ ಚಿತ್ರ ಪ್ರೇಕ್ಷಕರಲ್ಲಿ ವಿನಂತಿಯನ್ನು ಮಾಡಿದರು. ಚಿತ್ರ ನಿರ್ದೇಶಕ ವಿವೇಕ್ ಸಜ್ಜನ್ ಅವರು ಮಾತನಾಡಿ, ಬೀದರ್ ಮತ್ತು ಬೆಂಗಳೂರಿನಲ್ಲಿ ಕಿಂಗ್ ಆಫ್ ಬೀದರ್ ಚಲನಚಿತ್ರ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಎಂದರು.
ಅದರಂತೆ ರಮೇಶ್ ಹಳ್ಳಿ ಅವರು ಕೂಡ ಮಾತನಾಡಿ, ಕಿಂಗ್ ಆಫ್ ಬೀದರ್ ಚಿತ್ರವನ್ನು ವೀಕ್ಷಿಸಿ ಬೀದರ್ ಚಿಲ್ಲಿ ಕಲಾವಿದರಿಗೆ ಸಹಕಾರವನ್ನು ಮಾಡಬೇಕು ಎಂದರು. 23ನೇ ತಾರೀಕು ರಾಜ್ಯದಂತ ಬಿಡುಗಡೆಯಾಗಿದೆ, ಹಾಗೂ ಬೀದರ್ಲಂತೂ ನಮ್ಮ ಬೀದರ್ದವರು ನಮಗೆ ತುಂಬ ಸಪೋರ್ಟ್ ಮಾಡಿ ಸಖತ್ತಾಗಿ ನೋಡಿದ್ದಾರೆ. ಸೊ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ. ಸೊ ನಾವು ಕೇಳ್ಕೊಳ್ಳೋದು ಒಂದೇ ವಿಷಯ ಏನಂದರೆ, ಸೊ ಬೀದರ್ ಜನರು ಯಾವ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇನ್ನೂ ಮುಂದೆ ನೆಕ್ಸ್ಟ್ ವಾರ್ನೂ ಬಿಡುಗಡೆ ಹಂಗೆ ಆಗ್ತಾಯಿದೆ, ಕಂಟಿನ್ಯೂ ಆಗ್ತಾಯಿದೆ. ಸೊ ಮನೇಲಿರೋ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಹೇಳಿ, ಯಾಕಂದರೆ ಪ್ರತಿಯೊಬ್ಬರು ನೋಡುವಂಥ ಮೂವಿ ಇದು. ಸೊ ಅದರಲ್ಲಿ ನೀವು ಯಾವುದೇ ಕೆಟ್ಟದಾಗಲಿ ಆ ಥರ ಏನೂ ಇಲ್ಲ. ಸೊ ನಾನು ಇಷ್ಟೇ ಕೇಳ್ಕೊಳ್ಳೋದೇನೆಂದರೆ, ಸೊ ಸಹಸ್ರಾರು ಜನಸಂಖ್ಯೆ ಬಂದು ನಮ್ಮ ಮೂವಿಯನ್ನು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಎಲ್ರಿಗೂ. ಆಮೇಲೆ ಬೆಂಗಳೂರಿಂದ ಹಿಡ್ಕೊಂಡು ಬೀದರ್ವರೆಗೂ ಪ್ರತಿಯೊಬ್ಬರು ಸಿನಿಮಾ ನೋಡಿದ್ದೀರಾ. ಬೆಂಗಳೂರಲ್ಲಿ ಅಭಿನಯ ಥಿಯೇಟ್ರು, ಬೀದರ್ಲಿ ಫಿರೋಜ್ ಥಿಯೇಟ್ರು, ಸಪ್ನ ಮಲ್ಟಿಪ್ಲೆಕ್ಸು, ಗಂಗಾವತಿ, ಗುಲ್ಬರ್ಗ, ಬಿಜಾಪುರ ಎಲ್ಲ ಕಡೆಯೂ ಸಿನಿಮಾ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಆಮೇಲೆ ಎರಡನೇ ವಾರ ಕೂಡ ಸಿನಿಮಾ ಇದೇ ರೀತಿ ರನ್ ಆಗ್ತಿದೆ. ನಮ್ಮ ಎದುರುಗಡೆ ಬೇರೆ ಬೇರೆ ಯಾವುದೇ ಸಿನಿಮಾ ಬಂದರೂ ಕಿಂಗ್ ಆಫ್ ಬೀದರ್ ಸಿನಿಮಾ ನಿಲ್ಲಲ್ಲ ಅಂತ ನಮಗೆ ಗೊತ್ತು, ಯಾಕೆಂದರೆ ನಿಮ್ಮ ಸಪೋರ್ಟ್ ನಮಗೆ ಇದೆ ಅಂತ ಗೊತ್ತು. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆಮೇಲೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಬೆಂಗಳೂರಲ್ಲಿ ಕೂಡ ಏನು ನ್ಯೂಸ್ ಆಗಿದೆ ಅಂತಂದರೆ, 12 ಸಿನಿಮಾಗಳು ಕಿಂಗ್ ಆಫ್ ಬೀದರ್ ರಿಲೀಸ್ ಆಗಿದೆ. ಶುಕ್ರವಾರ 12 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಅತ್ಯುತ್ತಮವಾಗಿ ಮೂಡಿ ಬರ್ತಿರತಕ್ಕಂಥ ಒಂದು ಸಿನಿಮಾ ಕಿಂಗ್ ಆಫ್ ಬೀದರ್ ಭಿನ್ನವಾಗಿದೆ ಅಂತ ದೊಡ್ಡ ದೊಡ್ಡ ದಿಗ್ಗಜರು ಹೇಳಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಮಡಿವಾಳ ವೃತ್ತದ ಹತ್ತಿರದಲ್ಲಿ ಇರುವ ಅಶೋಕೋಟೆ ಕಾರ್ಯಾಲಯದಲ್ಲಿ ಜಿಲ್ಲೆಯ ಹಿರಿಯ ಪತ್ರಕರ್ತರು ಹಾಗೂ ಬೀದರ್ ಸಂದೇಶ ಪತ್ರಿಕೆ ಸಂಪಾದಕರಾಗಿರುವ ದಿವಂಗತ ಕಮಲಾಕರ್ ಜೋಶಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು. ಹಿರಿಯ ಪತ್ರಕರ್ತರು ಹಾಗೂ ಮೊಹರೆ ಹನುಮಂತರಾಯ್ ಪ್ರಶಸ್ತಿ ಪುರಸ್ಕೃತರಾದ ಶಿವಶರಣಪ್ಪ ವಾಲಿ ಅವರು ದಿವಂಗತರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮಾಲಾರ್ಪಣೆಯನ್ನಗೈದು ಮಾತನಾಡಿದರು. ದಿವಂಗತ ಕಮಲಾಕರ ಜೋಶಿಯವರು ಬೀದರ್ ಜಿಲ್ಲೆಯ ಒಬ್ಬ ನಿಷ್ಠಾವಂತ ಪತ್ರಕರ್ತರಾಗಿದ್ದರು. ಅವರ ಕುಟುಂಬಕ್ಕೆ ಭಗವಂತನು ಧೈರ್ಯ ಹಾಗೂ ತಾಳ್ಮೆಯನ್ನು ತುಂಬುವ ಮೂಲಕವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ತಿಳಿಸಿದರು. ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಹಾಗೂ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 28, 29 ಹಾಗೂ 30 ಗಿರ್ಜಾ ಸಭಾಮಂಟಪ ಸರಸ್ವತಿ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಸಂಭ್ರಮದಲ್ಲಿ 3 ದಿನಗಳ ಕಾಲವಾಗಿ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳುವುದಾಗಿ ಕೇಶವ ಕಾರ್ಯ ಸಂವರ್ಧನಾ ಸಮಿತಿಯವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನಿಂದ ವಿದ್ಯಾರ್ಥಿಯೊಂದಿಗೆ ವಿಭಿನ್ನ ವಿಚಾರಗಳ ಮುಖಾಮುಖಿ. ಬೀದರ್ ಜಿಲ್ಲೆಯ ರೈತರು ಬೆಳೆದ ಬೇಳೆಕಾಳು ಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಕುರಿತಾಗಿ ವಿಚಾರ ಸಂಕಿರಣ. ಜಮಾತೆ ಇಸ್ಲಾಮಿ ಹಿಂದ್ ಬೀದರ್ ಘಟಕದಿಂದ ಪ್ರವಾದಿ ಮಾಮಾ ಪೈಗಂಬರ ಅವರ ಕುರಿತಾಗಿ ಸೀರತ್ ಅಭಿಯಾನ. ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹಿಸಿ ಅಂಗವಿಕಲರ ಹಿತರಕ್ಷಣಾ ಸಮಿತಿ ವತಿಯಿಂದ ವಿವಿಧ ಇಲಾಖೆಗಳ ಮುಂದೆ ಬೊಬ್ಬೆ ಚಳವಳಿ. ಬೀದರ್ ಜಿಲ್ಲೆ ಸೇರಿದಂತೆ ಕರ್ನಾಟಕದ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣುತ್ತಿರುವ ಕಿಂಗ್ ಆಫ್ ಬೀದರ್ ಚಲನಚಿತ್ರ. ಬೀದರ್ ಸಂದೇಶ ಹಿಂದಿ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕ ಕಮಲಾಕರ್ ಜೋಶಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.